ಬೆಳಗಾವಿಯಲ್ಲಿ ಪದೇ ಪದೇ ಎಂಇಎಸ್ ಪುಂಡಾಟ ಮತ್ತೆ ಜಾಸ್ತಿ ಆಗ್ತಾ ಇದೆ. ಕನ್ನಡ ರಾಜ್ಯೋತ್ಸವಕ್ಕೆ ವಿರುದ್ಧವಾಗಿ ಕರಾಳ ದಿನಕ್ಕೆ ಎಂಇಎಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಎಂಇಎಸ್ ಪುಂಡರ ಕಿರಿಕ್ ಕೂಡ ಈಗ ಪಟ ಬಯಲಾಗ್ತಾನೇ ಇದೆ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಸಬೇಕೆಂಬ ವಿಡಿಯೋ ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣದ ಮೂಲಕ ಜನರನ್ನ ಸಂಘಟಿಸಲು ಕುತಂತ್ರ ಮಾಡಲಾಗ್ತಾ ಇದೆ. ಕರಾಳ ದಿನಾಚರಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಲಾಗಿದೆ. ಕರಾಳ ದಿನಾಚರಣೆಗೆ ಅನುಮತಿಯನ್ನ ಕೇಳಿದ್ದಾರೆ ಈ ಪುಂಡರು. ಮರಾಠಿ ಅಸ್ಮಿತೆಯ ಧ್ಯಾಸ ಸಂಯುಕ್ತ ಮಹಾರಾಷ್ಟ್ರದ ಜೋ ಆಪಲಾ ಲಢಾ ಸುರು ಝಾಲಾ तो महाराष्ट्र संयुक्त महाराष्ट्र करण्यासाठी म्हणून सुरू झाला. आज 64 वर्ष झाली तरी हा लढा असा जिवंत आहे. 865 गावं आणि 40 लाख नागरिक इथे आजसुद्धा खितपत पडलेले आहेत. आणि म्हणून केंद्र सरकारचा निषेध आणि हा प्रश्न लवकरात लवकर सोडवावा आणि हा प्रश्न अजूनही जिवंत आहे हे सर्वांना दाखवण्यासाठी म्हणून तरी सर्वांना विनंती आहे. सर्वांनी कोणत्याही भाषेचा किंवा धर्माचा द्वेष न करता या काळ्या दिनच्या फेरीमध्ये गांभीर्याने सहभागी व्हावं. ಮನೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಧರ್ ಕೋಟಾರ್ಗಸ್ತಿ. ಶ್ರೀಧರ್, ಈ ಕರಾಳ ದಿನಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಈ ಕರಾಳ ದಿನಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಕನ್ನಡಿಗರ ಒಂದು ಹೋರಾಟ ಯಾವ ರೀತಿ ಇರಬಹುದು, ಅದಕ್ಕೆ ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನ ಕೇಳಬೇಕಾಗಿದೆ. ಏನಿದೆ ಮಾಹಿತಿ? ರಾಘವ್, ವರ್ಷದಿಂದ ವರ್ಷಕ್ಕೆ ಎಂಇಎಸ್ ನ ಒಂದು ಕರಾಳ ದಿನಾಚರಣೆ ತಗ್ಗಿಸುವ ನಿಟ್ಟಿನಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಬೆಳಗಾವಿ ನಡೀತಾನೆ ಬಂದಿದೆ. ಯಾಕಂದ್ರೆ ಈ ಬಾರಿ ಕೂಡ ಪ್ರಭಾವ ಆಗಿದ್ರು ಕೂಡ ಒಂದು ಸರಳವಾದ್ರೂ ಕೂಡ ಅದ್ದೂರಿಯ ಕನ್ನಡಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲ. ಪ್ರಮುಖವಾಗಿ ನಾಳೆ ಕನ್ನಡ ರಾಜ್ಯೋತ್ಸವ ಇರೋ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಒಂದು ಕನ್ನಡ ರಾಜ್ಯೋತ್ಸವದ ರೂಪಕಗಳ ಮೆರವಣಿಗೆ ನಡೆಯಲಿದೆ ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ನಾಡದ್ರೋಹಿಗಳು ಮತ್ತೆ ತಮ್ಮ ಅಟ್ಟಹಾಸ ಮೆರೆಯೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು ಏನು ಬೆಳಗಾವಿ ಸೇರಿದಂತೆ ಏನು ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡ ಪ್ರದೇಶಗಳು ಪ್ರದೇಶಗಳಲ್ಲೂ ಕೂಡ ಮಹಾರಾಷ್ಟ್ರ ಸೇರಿಸಿಕೊಂಡಂತ ನಿಟ್ಟಿನಲ್ಲಿ ಕರಾಳ ದಿನಾಚರಣೆ ಆಚರಣೆಗೆ ಈಗಾಗಲೇ ಅವರು ಸಭೆಯನ್ನು ನಡೆಸಿ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈಗಷ್ಟೇ ಪೊಲೀಸ್ ಇಲಾಖೆಯಿಂದ ಒಂದು ಅನುಮತಿಗಾಗಿ ಈಗಾಗಲೇ ಅವರು ಎಂಎಸ್ ನ ಮುಖಂಡರು ಈಗಾಗಲೇ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಪೊಲೀಸರು ಕೂಡ ನಾಳೆ ಬೆಳಗಿನವರೆಗೆ ಒಂದು ಷರತ್ತು ಬದ್ಧವರಿಗೆ ಅನುಮತಿ ನೀಡುವಂತ ಸಾಧ್ಯತೆ ಇದೆ. ಆದ್ರೆ ಪ್ರತಿ ಬಾರಿಯೂ ಕೂಡ ಒಂದು ಬೆಳಗಾವಿಯಲ್ಲಿ ನಾಡದ್ರೋಹಿಗಳು ಇಂತ ಅಟ್ಟಹಾಸ ನಡೆಸ್ತಾರೆ. ಆದ್ರೆ ನಾಡದ್ರೋಹಿಗಳ ವಿರುದ್ಧ ರಾಜ್ಯ ಸರ್ಕಾರ ಆಗಿರಲಿ ಯಾವುದೇ ಸರ್ಕಾರ ಕೂಡ ಅವ್ರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಂಡಿಲ್ಲ. ಜೊತೆಗೆ ಕರಾಳ ದಿನಾಚರಣೆ ನಿಷೇಧ ಮಾಡಬೇಕು, ಎಂಎಸ್ ಕುಂಡ್ರನ್ನ ಗಡಿ ಪಾರ್ ಮಾಡಬೇಕು ಅಂದ್ರೆ ಕನ್ನಡಿಗರೇನ ಬೇಡಿಕೆ ಇದೆ. ಆ ಬೇಡಿಕೆಗೆ ಈ ಬಗ್ಗೆ ಕೂಡ ಯಾವುದೇ ಸರ್ಕಾರಗಳು ಸ್ಪಂದಿಸಿಲ್ಲ ರಾಘವ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗೆ.